ಅವನು ಭಾರತದ ಕಡೆ ಬರೋ ಒಂದು ಕಾರಣ ಅಂದ್ರೆ ಅವನೊಬ್ಬ ಯೋಗಿಯನ್ನ ಹುಡುಕಿ ಅಮರತ್ವ ಹೇಗೆ ಪಡೆಯೋದು ಅನ್ನೋದನ್ನ ಕಲಿಯಕ್ ಬಯಸಿದ್ದ. ಅವರು ಅಲೆಕ್ಸಾಂಡರ್ಗೆ ಹೇಳಿದ್ರು, ನಾವು ಯೋಗಿನ ಹುಡುಕಿದ್ವಿ ಆದ್ರೆ ಅವನು ಬರಕ್ಕೆ ಸಿದ್ಧ ಇಲ್ಲ. ಒಂದು ಬಾರಿ ಅವನು ಬುದ್ಧಿವಂತಿಕೆ ಕೆಲಸ ಮಾಡಿದ, ಅದಕ್ಕೆ ನಾವು ಅವನ ಮೂರನೇ ಹೆಸರನ್ನು ತೆಗೆದ್ವಿ. ನೋಡಿ, ಅಲೆಕ್ಸಾಂಡರ್ ನಮ್ಮ ಇತಿಹಾಸ ಪಠ್ಯಪುಸ್ತಕಗಳಲ್ಲಿ, ಶಾಲಾ ಪಠ್ಯಪುಸ್ತಕಗಳಲ್ಲಿ ಅಲೆಕ್ಸಾಂಡರ್ ದ ಗ್ರೇಟ್ ಅಂದರು. ಅವರಿಗೆ ಮೊದಲನೇ ಹೆಸರು, ನಡುವಿನ ಹೆಸರು ಸಿಕ್ತು, ಕೊನೆ ಹೆಸರನ್ನು ಬಿಟ್ಟುಬಿಟ್ರು. ಅವನ ಹೆಸರು ಅಲೆಕ್ಸಾಂಡರ್ ದ ಗ್ರೇಟ್ ಈಡಿಯಟ್. ಆದರೆ ಉದ್ದ ಆಯಿತು ಅಂತ ಯಾರೋ ಕೊನೆ ಹೆಸರನ್ನು ಬಿಟ್ಟುಬಿಟ್ರು. ಇಂಥ ಒಬ್ಬ ಮನುಷ್ಯನ ಮಹಾನ್ ವ್ಯಕ್ತಿ ಮಾಡಿದ ತಕ್ಷಣ ಅನೇಕ ರೀತಿಯಲ್ಲಿ ನೀವು ಮಾನವೀಯತೆಯ ಭವಿಷ್ಯವನ್ನೇ ನಾಶ ಮಾಡ್ತೀರಿ. ಯಾಕಂದರೆ 16 ವರ್ಷದಿಂದ, ಬಹುಶಃ ಸುಮಾರು 32 ಅಥವಾ 33 ವರ್ಷಕ್ಕೆ ಅವನು ತೀರ್ಕೊಂಡಿರಬೇಕು. ಅವನು ಮಾಡಿದ್ದೇನೆಂದರೆ ಕೊಲ್ಲೋದು, ಉದ್ದೇಶವಿಲ್ಲದೆ ಹೊಸ ಪ್ರದೇಶಕ್ಕೆ ಹೋಗೋದು, ಕೊಲ್ಲೋದು, ಆಮೇಲೆ ಹೇಳೋದು ನಾನು ಇದನ್ನು ಗೆದ್ದಿದ್ದೀನಿ, ಅದನ್ನು ಗೆದ್ದಿದ್ದೀನಿ. ಮತ್ತೆ ತನ್ನ ಊರಿನ ಯುವಕರ ತಂಡ ಕಟ್ಕೊಂಡು ಅವರು ಅವನ ಜೊತೆ ಪ್ರಯಾಣ ಮಾಡ್ತಿದ್ರು, ಯುದ್ಧ ಮಾಡ್ತಿದ್ರು. ಕಾಲಕಾಲಕ್ಕೇನಾದರೂ ಆರೋಪ ಹೊರಿಸಿ ಅವರಲ್ಲೊಬ್ಬರನ್ನು ಗಲ್ಲಿಗೇರಿಸ್ತಿದ್ದ. ನಿಮಗೆ ಗೊತ್ತಲ್ಲ, ಯಾವಾಗಲೂ ಯಾರೋ ಒಬ್ಬರು ನಿರಂಕುಶ ದೊರೆಗೆ ದ್ರೋಹ ಬಗೀತಾರೆ, ಮತ್ತು ನಿರಂಕುಶ ದೊರೆ ಯಾವಾಗಲೂ ಹೆದರಿಕೆಯಲ್ಲಿರ್ತಾನೆ, ಯಾರಾದರೂ ತನ್ನ ವಿರುದ್ಧ ಪಿತೂರಿ ಮಾಡಬಹುದು. ಹಾಗಾಗಿ ಏನಾದರೂ ಹುಡುಕಿ ಅವನು ಮಾಡಿದ ಅಂತ ಹೇಳಿ ಏನಾದರೂ ತಪ್ಪುಗಳನ್ನು ಹುಡುಕಿ ಸಾರ್ವಜನಿಕವಾಗಿ ಅವನ್ನ ಗಲ್ಲಿಗೆ ಹಾಕುತ್ತಿದ್ರು. ಅವನು ಯಾರೋ ಒಬ್ಬ ನಿಮಗೆ ತುಂಬ ಹತ್ತಿರದವನಾಗಿದ್ದ, ನಿಮ್ಮ ಜೊತೆ ಪ್ರಯಾಣ ಮಾಡ್ದ, ಆದರೆ ನೀವು ಅವನು ಸುಮ್ಮನೆ ಕೊಂದುಬಿಟ್ರಿ. ಅಂದರೆ ಇದರಿಂದ ಉಳಿದವರೆಲ್ಲ ದಾರಿಗೆ ಬರ್ತಾರೆ. ಕಾಲಕಾಲಕ್ಕೆ ಅವನು ತನ್ನ ಹತ್ತಿರದವರನ್ನು ಕೊಂದ, ಕೇವಲ ಒಂದು ಉದಾಹರಣೆ ಸ್ಥಾಪಿಸಲಿಕ್ಕೆ. ಅವನು ಈ ಥರದ ಮನುಷ್ಯ ಆಗಿದ್ದ, ಅವನು ಎಲ್ಲರಿಗೂ ಮೃತ್ಯುವಾಗಿದ್ದ, ಆದರೆ ತಾನು ಮಾತ್ರ ಸಾಯಬಾರದು. ಎಲ್ಲರೂ ಸಾಯಬೇಕು, ತಾನು ಮಾತ್ರ ಸಾಯಬಾರದು. ಭಾರತದ ಕಡೆಗೆ ಬರೋ ಒಂದು ಕಾರಣ ಅಂದರೆ ಪುರಾತನ ಭಾರತ ಮತ್ತು ಗ್ರೀಸ್ ದೇಶದ ನಡುವೆ ಗಣಿತ, ಜಿಯೋಮೆಟ್ರಿ, ಯೋಗ ಮುಂತಾದ ಬಹಳಷ್ಟು ವ್ಯವಹಾರಗಳಿದ್ವು. ಡೆಲ್ಫಿನಲ್ಲಿ ಒಂದು ಲಿಂಗ ಇದೆ, ಇದನ್ನು ಭೂಮಿಯ ಹೊಕ್ಕಳು ಅಂತ ಭಾವಿಸ್ತಾರೆ. ಯಾಕಂದರೆ ಅದನ್ನು ಮಣಿಪೂರಕ ಚಕ್ರವಾಗಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು, ಅಲ್ಲಿ ಮಣಿಪೂರಕನೇ ಶಕ್ತಿಯುತವಾಗಿ ಸ್ಥಾಪಿಸಲಾಗಿತ್ತು. ಈಗ ಮೂಲಸ್ಥಾನದಿಂದ ತೆಗೆದುಹಾಕಿ ಮ್ಯೂಸಿಯಂನಲ್ಲಿ ಕೂತಿದೆ. ಆದರೂ ಸ್ವಲ್ಪ ಸೀಳಿದ್ರು, ಕೆಟ್ಟದಾಗಿ ತಿರುಚಿಕೊಂಡಿದ್ರು, ವಕ್ರವಾಗಿದ್ರು, ಈಗಲೂ ಶಕ್ತಿಯುತವಾಗಿದೆ, ಶಕ್ತಿನೇ ಉಳಿಸ್ಕೊಂಡಿದೆ. ಬಹುಶಃ 5,000 ಅಥವಾ 5,200 ವರ್ಷ ಆಗಿದ್ರು. ಐತಿಹಾಸಿಕವಾಗಿ ಈ ವ್ಯವಹಾರಗಳು ಅನೇಕ ವರ್ಷಗಳವರೆಗೆ ಸತತವಾಗಿದ್ದುವು. ಸ್ವಾಭಾವಿಕವಾಗಿ ಅವರು ಭಾರತದ ಯೋಗಿಗಳು ಮತ್ತು ಋಷಿಗಳ ಬಗ್ಗೆ ಕೇಳಿದ್ರು. ಹಾಗಾಗಿ ಸಾವಿಲ್ಲದ ಯೋಗಿಗಳಿದ್ದಾರೆ ಅಂತ ಅವನು ಕೇಳಿದ್ದ. ಭಾರತದ ಕಡೆಗೆ ಅವನು ಬರೋ ಒಂದು ಕಾರಣ ಅಂದರೆ ಒಬ್ಬ ಯೋಗಿನ ಹುಡುಕಿ ಅವರಿಂದ ಅಮರನಾಗೋದನ್ನ ಕಲಿಯೋದಕ್ಕೆ ಬಯಸಿದ್ದ. ಅವನು ಹಿಂದೂಕುಷ್ ಪರ್ವತನ ದಾಟದ ಅನ್ಸುತ್ತೆ, ದಾಟದ ತಾನೆ, ಪರ್ವತನ ದಾಟದ. ಈ ಭಾಗಕ್ಕೆ ಬಂದು ಮೊದಲು ಏನು ನಡೀತಿದೆ ಅನ್ನೋದನ್ನು ತಿಳಿಯೋದಕ್ಕೆ ಗೂಢಚಾರರನ್ನು ಕಳಿಸ್ದ. ಒಂದು ವೇಳೆ ಆ ಯೋಗಿ ಅಥವಾ ಋಷಿ ಸಿಕ್ಕರೆ ಕರ್ಕೊಂಡು ಬನ್ನಿ. ಅವರು ಹುಡುಕ್ತಾ ಇದ್ರು. ಆಗ ಮರದ ಕೆಳಗೆ ಬರೀ ಲಂಗೋಟಿಲಿ ಕೂತಿರೋ ಯೋಗಿನ ನೋಡಿದ್ರು. ಬರೀಮೈ ಪರಮಾನಂದದಲ್ಲಿ ಅವನ ಹತ್ರ ಹೋಗಿ ಹೇಳಿದ್ರು, ಹೇಯ್ ನಮ್ಮ ಜೊತೆ ಬಾ, ನಮ್ಮ ಸಿಕಂದರ್ ಕರೀತಾ ಇದ್ದಾನೆ ಅಂದರು. ನಿಮಗೆ ಗೊತ್ತಿಲ್ಲದಿದ್ರೆ ಇವತ್ತು ಅಫ್ಘಾನಿಸ್ತಾನದಲ್ಲಿ ಅನೇಕ ಜನರು ಈ ಹೆಸರನ್ನು ತಗೊಳ್ತಾರೆ, ಇಸ್ಕಂದರ್ ಅಥವಾ ಸಿಕಂದರ್. ಈ ಶಬ್ದದ ಮೂಲ ಪದ ಬಂದಿರೋದು ಸ್ಕಂದದಿಂದ.
ಸ್ಕಂದ ಶಿವನ ಮಗ. ತಮಿಳುನಾಡಿನಲ್ಲಿ ನಾವು ಮುರುಗ ಅಂತೀವಿ. ಸ್ಕಂದ ಶ್ರೇಷ್ಠ ಯೋಧನಾಗಿದ್ದ, ಅದಕ್ಕೆ ಈ ಶಬ್ದ ಚಾಲ್ತಿಲಿತ್ತು. ಶ್ರೇಷ್ಠ ಯೋಧ ಆಗಿರೋನು ಸ್ಕಂದ ಅಥವಾ ಇಸ್ಕಂದರ್ ಅದ. ಸ್ಕಂದರ್, ಇಸ್ಕಂದರ್, ಸಿಕಂದರ್, ಹೀಗೆ ಪದದ ರೂಪಾಂತರವಾಯಿತು. ಹಾಗಾಗಿ ಅವರು ಹೇಳಿದರು, ನಡಿ ಹೋಗೋಣ ಅಂತ. ಯೋಗಿ ನಕ್ಕು, ನಾನೆಲ್ಲೂ ಬರಲ್ಲ, ನಾನಿಲ್ಲೇ ಇರ್ತೀನಿ ಅಂದ. ಅವರು ತಮ್ಮ ಖಡ್ಗನ ಹೇಳಿದ್ರು, ಇವರು ಹಿಂಸಾತ್ಮಕ ಪುರುಷರು, ತಲೆ ಕತ್ತರಿಸಕ್ಕೆ ಒಂದು ಕ್ಷಣನೂ ಯೋಚನೆ ಮಾಡೋರಲ್ಲ, ಅವರಿಗೆ ಅದರ ಪರಿಣಾಮ ಏನೂ ಆಗಲ್ಲ. ಅವರು ದಿನಕ್ಕೆ ನೂರಾರು ತಲೆಗಳನ್ನು ಯಾವುದೇ ಯೋಚನೆ ಇಲ್ಲದೆ ತೆಗೆಯೋರು, ಆದ್ದರಿಂದ ಬಹಳ ಹಿಂಸಾತ್ಮಕ ಮನುಷ್ಯರು. ಖಡ್ಗ ತೆಗೆದು ಹೇಳಿದರು, ನಿನ್ನ ನಡೀತೀಯೋ ಅಥವಾ ನಿನ್ನ ತಲೆ ತೆಗೆಯೋಣವೋ? ಯೋಗಿ ಹೇಳ್ದ, ನಾನಿಲ್ಲಿ ಈ ಥರ ಕೂತಿರೋದು ಯಾಕಂದರೆ ನಾನು ಮಾಡಬೇಕಾದದ್ದನ್ನೆಲ್ಲ ಮಾಡಿಯಾಗಿದೆ. ನನ್ನ ತಲೆ ಬೇಕಾದರೆ ತಗೊಳ್ಳಿ, ಆದರೆ ನಿಮಗೆ ನನ್ನ ವಿವೇಕ ಆಗಲಿ ಬುದ್ಧಿವಂತಿಕೆ ಆಗಲಿ ಸಿಕ್ಕಲ್ಲ. ನಿಮಗೆ ತಲೆ ಬೇಕಾ ತಗೊಳ್ಳಿ, ನಿಮಗೆ ಬೇಕಾದರೆ. ಅವರು ಒಬ್ಬರನ್ನೊಬ್ಬರು ನೋಡಿದರು. ಅವರು ಖಡ್ಗಕ್ಕೆ ಹೆದರದೇ ಇರೋವಂಥ ಮನುಷ್ಯನ್ನ ಅವರು ನೋಡೇ ಇರಲಿಲ್ಲ. ಅವರು ಸುಮ್ಮನೆ ಹೆದರಿಸೋ ಜನ ಅಲ್ಲ. ಅವರು ತಲೆ ಕಡಿಬಹುದು, ಅದರಲ್ಲಿ ಪರಿಣಿತರು, ಆದರೆ ಅವ್ರು ಹೆದರಿಕೆ ಇಲ್ಲದೆ ಇರೋ ಮನುಷ್ಯನ ನೋಡೇ ಇರಲಿಲ್ಲ. ಆದರೆ ಈ ಮನುಷ್ಯ ನನ್ನ ತಲೆ ತಗೊಳ್ಳಿ ಅಂತಾನೆ. ಓ, ಹಾಗಾದರೆ ಈ ವ್ಯಕ್ತಿ ಅಮರನಾಗಿರಬೇಕು. ಯಾರಾದರೂ ಸರಿ ನನ್ನ ತಲೆ ತಗೊಳ್ಳಿ ಅಂದರೆ ಅವನು ಅಮರನಾಗಿರಬೇಕು. ಆಮೇಲೆ ಯೋಗಿನ ಒಲಿಸೋದಕ್ಕೆ ಪ್ರಯತ್ನಿಸಿದರು. ದಯವಿಟ್ಟು ಬನ್ನಿ ಅಂದರು. ಯೋಗಿ ಇಲ್ಲ, ರಾಜನಿಗೆ ಬೇಕಾದರೆ ಅವನೇ ಬರಲಿ, ರಾಜನಿಗೆ ಅಮರತ್ವದ ಬಗ್ಗೆ ತಿಳಿಬೇಕಿದ್ರೆ ಅವನೇ ಬರಲಿ. ಗೂಢಚಾರರು ಯೋಚಿಸಿದರು, ಓ, ಯೋಗಿಗೆ ಎಲ್ಲ ಗೊತ್ತು, ಅವರಿಗೆ ತೊಂದರೆ ಕೊಡೋದು ಬೇಡ. ವಾಪಸ್ ಹೋಗಿ ಅಲೆಕ್ಸಾಂಡರ್ಗೆ ಹೇಳಿದರು, ನಮಗೆ ಯೋಗಿ ಸಿಕ್ಕಿದ್ರು, ಆದರೆ ಅವರಿಗೆ ಬರೋ ಮನಸ್ಸಿಲ್ಲ. ಅವನು ಮನೆ ಪಾಠ ಹೇಳ್ಕೊಡೋ ಟೀಚರ್ ಅಲ್ಲ, ನೀವೇ ಅವನ ಹತ್ರ ಹೋಗಬೇಕಾಗುತ್ತೆ, ಅವನೊಂದು ಶಾಲೆ. ಹಾಗಾಗಿ ಮಹಾರಾಜನೇ ಬಂದ. ಅಲೆಕ್ಸಾಂಡರ್ ತನ್ನ ಕುದುರೆ ಮೇಲೆ ಕೂತು ಅಧಿಕಾರದಿಂದ ಹೇಳ್ದ, ಅಮರತ್ವದ ಬಗ್ಗೆ ನಿನಗೆ ತಿಳಿದಿದೆ ಅನಿಸುತ್ತೆ, ನನಗೆ ಅದರ ಬಗ್ಗೆ ತಿಳಿಯಬೇಕು. ಯೋಗಿ ತಲೆ ಮೇಲೆತ್ತಿ ಹೇಳಿದರು, ಮೊದಲು ಆ ಕುದುರೆ ಮೇಲಿಂದ ಇಳಿ, ನಿಂಗಿಂತ ಕಡಿಮೆ ಬುದ್ಧಿ ಇರೋ ಪ್ರಾಣಿ ಮೇಲೆ ಕೂತು ಇದ್ದಕ್ಕಿದ್ದಾಗೆ ಹೀಗಾಡ್ತೀಯ? ನಂಗೂ ಗೊತ್ತಿಲ್ಲ, ಕುದುರೆ ಮೇಲೆ ಕೂತ್ ಕೂಡಲೇ ಯಾಕೋ ಜನ ತಾವು ಏನೋ ಅಂತ ಭಾವಿಸ್ತಾರೆ. ನಿಮಗಿಂತ ಹೆಚ್ಚು ಬುದ್ಧಿವಂತ ಇರೋ ಪ್ರಾಣಿ ಮೇಲೆ ಸವಾರಿ ಮಾಡಿದರೆ ಅದೊಂದು ವಿಷಯ ಅಲ್ವಾ? ನೀವು ನಾಲ್ಕು ಕಾಲಿನ ಮೂಕು ಪ್ರಾಣಿ ಮೇಲೆ ಸವಾರಿ ಮಾಡ್ತೀರಿ, ಹಾ? ಬಡಪೈಗೆ ನಿಮ್ಮನ್ನು ಹೊತ್ಕೊಳ್ಳೋ ಇಚ್ಛೆ ಇಲ್ಲ, ಆದರೆ ಬೇರೆ ಏನು ಮಾಡೋದು? ಅಲೆಕ್ಸಾಂಡರ್ ಕೆಳಗಿಳಿದು ಕೇಳ್ದ, ನಾನು ಅಮರನಾಗಬೇಕು, ಯಾಕಂದರೆ ಅವನು 5-10 ವರ್ಷದ ಹಿಂದಿನ ಅದೇ ವ್ಯಕ್ತಿ ಆಗಿರಲಿಲ್ಲ. ಸ್ವಲ್ಪ ಸಮಯದ ನಂತರ ದೇಹ ಈ ಥರದ ಹೊಡೆತಗಳನ್ನು ತಗೊಳ್ಳಲ್ಲ, ನಿಧಾನವಾಗಿ ಅದರ ಬೆಲೆ ತೆರಬೇಕಾಗುತ್ತೆ. ಹಾಗಾಗಿ ರಾಜ ಹೇಳ್ದ, ನನಗೆ ಅಮರತ್ವದ ಬಗ್ಗೆ ತಿಳಿಬೇಕು, ಮಾರ್ಗದರ್ಶನ ಮಾಡ್ತೀರಾ? ಯೋಗಿ ರಾಜನ ಕಡೆ ನೋಡಿದರು. ರಾಜನಿಗೆ ಎಷ್ಟು ಹೇಳಿದರೂ ಪ್ರಯೋಜನವಿಲ್ಲ ಅನ್ನೋದು ಅವರಿಗೆ ಗೊತ್ತಿತ್ತು. ಯೋಗಿ ಹೇಳಿದರು, ಸರಿ, ನಿನಗೆ ಅಮರತ್ವ ಬೇಕಾಗಿದ್ದರೆ ಇದು ಅದರ ದಾರಿ. ಅರಣ್ಯದ ಮುಖಾಂತರ ಪ್ರಯಾಣ ಮಾಡೋ ಕಠಿಣ ಮಾರ್ಗನ ಮೈಲುಗಲ್ಲುಗಳನ್ನು ಹೇಳಿದರು. ಈ ಎಲ್ಲ ಮೈಲುಗಲ್ಲುಗಳನ್ನು ಅನುಸರಿಸಿ ಹೋದರೆ ಒಂದು ಸಣ್ಣ ಗುಹೆ ಸಿಗುತ್ತೆ. ಆ ಗುಹೆಯಲ್ಲಿ ಸ್ಫಟಿಕದಂತಿರೋ ಒಂದು ನೀರಿನ ಕೊಳ ಇದೆ. ಒಂದು ಬೊಗಸೆ ನೀರು ಕುಡಿದ್ರೆ ನೀನು ಅಮರನಾಗ್ತೀಯ. ರಾಜ ತನ್ನ ಸೈನಿಕರ ಜೊತೆ ಹೊರಟ. 3 ದಿನದ ಪ್ರಯಾಣದ ನಂತರ ಯೋಗಿ ಹೇಳಿದ ಹಾಗೆ ಮೈಲುಗಲ್ಲುಗಳಿದ್ವು. ಆಮೇಲೆ ತನ್ನ ಜೊತೆ ಇರೋ 5-6 ಸೈನಿಕರ ಕಡೆ ನೋಡ್ದ.
ಈ ಸೈನಿಕರು ಕುಡಿದ್ರೆ ಅವರು ಅಮರರಾಗಿ ಬಿಟ್ಟರೆ ಅವರನ್ನು ಹೇಗೆ ಎದುರಿಸೋದು? ಸಂಪೂರ್ಣ ಜೀವನ ಜನರಲ್ಲಿ ಸಾವಿನ ಭಯ ತುಂಬಿ ಎಲ್ಲವನ್ನ ನಿಭಾಯಿಸಿದ್ದೀರಾ. ಈಗ ಈ ಐದಾರು ಸೈನಿಕರು ನೀರು ಕುಡಿದ್ರೆ ಅವರು ಅಮರರಾದರೆ ಅನಾಹುತವಾಗುತ್ತೆ, ಯಾವುದೇ ನಿಯಂತ್ರಣ ಇರಲ್ಲ. ಭೂಮಿ ಮೇಲೆ ಐದು ಜನ ಅಮರರಾದರೆ ಒಳ್ಳೆಯದಲ್ಲ, ನಾನು ಒಬ್ಬನೇ ಅಮರನಾಗಬೇಕು, ಅದು ಒಳ್ಳೆಯದು. ಸೈನಿಕರಿಗೆ ಅಲ್ಲೇ ಉಳಿಲಿಕ್ಕೆ ಹೇಳ್ದ, ಕೊನೆ ಘಟ್ಟದ ಪ್ರಯಾಣಕ್ಕೆ ಅವರನ್ನು ಬಿಟ್ಟ, ತಾನೊಬ್ಬನೇ ಹೊರಟ. ಆಮೇಲೆ ಅವನಿಗೆ ಗುಹೆ ಕಾಣಿಸ್ತು. ಗುಹೆಯಲ್ಲಿ ಸ್ಫಟಿಕದಷ್ಟು ಸ್ಪಷ್ಟವಾದ ನೀರಿರೋ ಕೊಳ ಇತ್ತು. ಅವನು ಒಳಕ್ಕೆ ನುಗ್ಗದ, ಇನ್ನೇನು ನೀರು ಕುಡಿಬೇಕು ಅನ್ನೋಷ್ಟರಲ್ಲಿ ಕೊಳದ ಆಚೆ ತುದಿಲಿ ಒಂದು ಕಾಗೆ ಕೂತಿತ್ತು. ಕಾಗೆ ಹೇಳ್ತು, ಸ್ವಲ್ಪ ತಡಿ. ರಾಜ ಕಾಗೆ ಕಡೆ ನೋಡ್ದ, ಅದೃಷ್ಟವಶಾತ್ ನೀರು ಕೈಯಿಂದ ಜಾರುತ್ತೆ. ಕಾಗೆ ಹೇಳ್ತು, ನೋಡು, ಈ ನೀರನ್ನು ನಾನು ಎಷ್ಟು ಲಕ್ಷ ವರ್ಷಗಳ ಹಿಂದೆ ಕುಡಿದೆ ಗೊತ್ತಿಲ್ಲ. ಈಗ ನಾನು ಸಾಯೋದು ಸಾಧ್ಯ ಇಲ್ಲ, ನಾನು ಇಲ್ಲಿ ಕೊನೆ ಇಲ್ಲದೆ ಕೂತಿದ್ದೀನಿ. ಸ್ವಲ್ಪ ಯೋಚಿಸು, ನೀನು ಅಮರನಾದರೆ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಹೌದಾ? ಹಲೋ, ನೀವಿದನ್ನು ಕಲ್ಪಿಸ್ಕೊಳ್ಬೇಕು ಅಂತ ನಾನು ಬಯಸ್ತೀನಿ. ನಿಮಗೆ ಆಗಬಹುದಾದ ಅತ್ಯಂತ ಕೆಟ್ಟ ವಿಷಯ ಅಂದರೆ ನೀವು ಒಂದಿನ ಸಾಯಲ್ಲ ಅನ್ನೋದು. ಬಿಡುಗಡೆಯೇ ಇಲ್ಲ. ಇಲ್ಲಿ ನಾನು ಲಕ್ಷಾಂತರ ವರ್ಷಗಳಿಂದ ಕೂತಿದ್ದೀನಿ, ಮಾಡೋಕ್ಕೇನೂ ಇಲ್ಲ. ನನ್ನ ವಂಶದ ಎಷ್ಟೋ ತಲೆಮಾರುಗಳನ್ನು ನೋಡಿದೆ, ನನಗೀಗ ಯಾವುದರಲ್ಲೂ ಆಸಕ್ತಿ ಇಲ್ಲ. ಆದರೆ ನನಗೆ ಸಾಯೋಕ್ಕಾಗೋಲ್ಲ. ನನ್ನ ಹಣೆ ಬರಹ ನಿನಗೂ ಬೇಕಾ? ಅವನು ನೀರಿನ ಕೊಳ ಮತ್ತು ಕಾಗೆಯನ್ನು ನೋಡ್ತಾ ಸುಮ್ಮನೆ ಕೂತ. ಒಂದು ಬಾರಿ ಬುದ್ಧಿವಂತಿಕೆ ಕೆಲಸ ಮಾಡ್ದ, ಅದಕ್ಕೆ ನಾವು ಅವನ ಮೂರನೇ ಹೆಸರನ್ನ ತೆಗೆದಿದ್ದೀವಿ. ನೀರು ಕುಡಿದೆ ಹೊರಕ್ಕೆ ಬಂದ. ನಾವೆಷ್ಟು ಭಾಗ್ಯಶಾಲಿಗಳು, ಅಲೆಕ್ಸಾಂಡರ್ ಇಲ್ಲಿ ಈಗಿಲ್ಲ. ಆದರೆ ಬಹಳ ಕಡೆ ಪುನರ್ಜನ್ಮ ಪಡೀತಾ ಇದ್ದಾನೆ ಅಂತ ಕಾಣುತ್ತೆ. ಅದೇ ತರಹದ ಜನ ಅಲ್ಲಿ ಇಲ್ಲಿ ಬರ್ತಾನೆ ಇರ್ತಾರೆ, ಆದರೆ ಕನಿಷ್ಠ ಅವನಿಲ್ಲ. ನಾವು ಕಲಿಬೇಕು, ಅರ್ಥ ಮಾಡ್ಕೋಬೇಕು ಮತ್ತು ಬದುಕಬೇಕು. ಬಹಳ ಥರದಲ್ಲಿ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ವಿಷಯ ಅಂದರೆ ನೀವು ಒಂದಿನ ಸಾಯ್ತೀರ. ಹಲೋ, ಸ್ವಲ್ಪ ವಿಚಾರ ಮಾಡಿ, ನೀವು ಸಾಯ್ದಿದ್ರೆ ಎಂಥ ಪೀಡೆ ಆಗ್ತಿದ್ರಿ? ಹಲೋ ಅಲ್ವಾ, ನೀವು ಪೂರ್ಣ ಜೀವನ ಬದುಕಬೇಕು. ನಿಮ್ಮ ಸಂಪೂರ್ಣ ಸಾಮರ್ಥ್ಯ ಇರುವಷ್ಟು ದಿನ ನೀವು ಬದುಕಬೇಕು, ಸಮಯ ಬಂದಾಗ ನೀವು ಸಾಯ್ಬೇಕು, ಹೌದು ತಾನೆ? ಹಾಗಾಗಿ ಸಾವು ನಕಾರಾತ್ಮಕ ಆದರೆ ಆಗ ಸಕಾರಾತ್ಮಕ ಯಾವುದು? ಅಮರತ್ವನ? ಅದು ನೀವು ಮಾಡಬಹುದಾದ ಅತ್ಯಂತ ಮೂರ್ಖ ವಿಷಯ. ಅಲೆಕ್ಸಾಂಡರ್ನಂಥ ಮೂರ್ಖನಿಗೂ ಆ ನೀರು ಕುಡಿಬಾರದು ಅನ್ನೋ ಬುದ್ಧಿ ಇತ್ತು. ಇದನ್ನು ಅರ್ಥ ಮಾಡಿಕೊಳ್ಳೋದು ಮುಖ್ಯ. ಯೋಗ ಇಸ್ ನಾಟ್ ಅಬೌಟ್ ಎಟರ್ನಲ್ ಲೈಫ್, ಯೋಗ ಇಸ್ ಅಬೌಟ್ ಸೆನ್ಸಿಬಲ್ ಲೈಫ್. ಯೋಗ ಅಂದರೆ ಸಾವಿಲ್ಲದ ಜೀವನ ಅಲ್ಲ, ಯೋಗ ಅಂದರೆ ಪ್ರಜ್ಞಾವಂತ ಬದುಕು.